ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಸೋಮು ಸೌಂಡ್ ಇಂಜಿನಿಯರ್ ಅನ್ನೋ ಒಂದು ಚಿತ್ರವನ್ನು ನೋಡ್ಕೊಂಬಂದೆ. ಅದರಲ್ಲಿ ಮತ್ತೆ ನೆಗೆಟಿವ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ಯಶ್ ಶೆಟ್ಟಿಯವರು. ನೋಡಿದ್ರೆ ಬಾಯಲ್ಲೊಂದು ಸ್ವಲ್ಪ ಎಲ್ಲೆಡಿಕೆ, ಹಾಗೆ ಒಂದು ತಲೆ ಮೇಲೆ ಒಂದು ಗಂಧ ಕುಂಕುಮ, ಉತ್ತರ ಕರ್ನಾಟಕದ ಶೈಲಿಯವ್ರ ಥರ ತಲೆ ತುಂಬ ಎಣ್ಣೆ, ಅದೊಂದು ಖಡಕ್ ಕ್ಯಾರೆಕ್ಟರ್ ಇದೆ. ಸೊ ನಮ್ಮ ಜೊತೆಗೆ ಅವರೇ ಇದ್ದಾರೆ, ಮಾತಾಡ್ಸ್ಬಿಡೋಣ. ಅಣ್ಣ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಏ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನು ಜಾಸ್ತಿ ಕ್ವೆಶನ್ಸ್ ಕೇಳಲ್ಲ, ಆಲ್ರೆಡಿ ಎಲ್ರಿಗೂ ಕೇಳ್ಬಿಟ್ಟಿದ್ದೀನಿ. ಓಕೆ, ಈ ಒಂದು ಕ್ಯಾರೆಕ್ಟರ್ ಹೆಂಗೆ ಸಿಕ್ತು ಅಂತ? ಸರ್, ಮೊದಲು ನಮ್ಮ ಡೈರೆಕ್ಟರ್ ಏನಿದೆ ರವಿ ಅವರು, ಈ ಕ್ಯಾರೆಕ್ಟರ್ ನಾನು ಮಾಡೋದು ಬೇಡ ಅಂತಾನೆ ಇದ್ರು. ಯಾಕಂದ್ರೆ ಚಿಕ್ಕ ಕ್ಯಾರೆಕ್ಟರು, ನೀವು ದೊಡ್ಡ ದೊಡ್ಡ ಮೂವಿ ಮಾಡಿದ್ರೆ ಯಾಕೆ ಇದನ್ನು ಮಾಡ್ತೀರಿ ಅಂತಲೇ ನನ್ನನ್ನು ಅವರು ಬೇಡ ಬೇಡ ಅಂತ ಹೇಳ್ತಿದ್ರು. ಬಟ್ ನಾನು ಅವ್ರಿಗೆ ಹೇಳ್ತಿದ್ದೆ, ಚಿಕ್ಕದಾದ ಪರವಾಗಿಲ್ಲ ಸರ್, ಯಾವ್ದು ಕೊಟ್ಟರು ಮಾಡ್ತೀನಿ ಅಂತ ಇದ್ದೆ. ಬಟ್ ಅವ್ರು ಇಲ್ಲ ಅಂತಲೇ ಇದ್ರು. ಕೊನೆಗೊಂದು ದಿವಸ ಅವರು ಮತ್ತೆ ಮಾಸ್ತಿ ಸರ್ ಅವರು ಉಡುಪಿಗೆ ಏನೋ ಕತೆ ಡಿಸ್ಕಷನ್ ಹೋದಾಗ ಅಲ್ಲಿ ವಿಷಯ ಬಂದಾಗ ಮಾಸ್ತಿ ಸರ್ ಏನಂದ್ರೆ, ಏ ತುಂಬ ಒಳ್ಳೆ ಕ್ಯಾರೆಕ್ಟರು, ಎಸ್ ಶೆಟ್ಟಿ ಅವ್ರು ಮಾಡಲಿ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ರು. ಅವಾಗ ಅಭಿ ಸರಿಗೆ ಒಂದು ಇಲ್ಲ, ಚಿಕ್ಕದಾದ ಪರವಾಗಿಲ್ಲ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅವಾಗ ಅವ್ರು ಡಿಸೈಡ್ ಮಾಡಿದ್ರು. ಹಿಂಗೆ ಬಂದಿದ್ದು ಕ್ಯಾರೆಕ್ಟರ್ನ. ಮತ್ತೆ ಅಲ್ಲಿಗೆ ಹೋದಾಗ ನಾನು ಲುಕ್ ಚೇಂಜ್ ಮಾಡ್ಕೋಬೇಕು, ಮತ್ತೆ ಏನಾದರೂ ಡಿಫ್ರೆಂಟಾಗಿ ಕಾಣಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವರೇ ಎಣ್ಣೆ ತಗೊಂಬಂದ್ಬಿಟ್ಟು ತಲೆನ ಬಾಚಿಸಿ ಎಲ್ಲ ಮಾಡಿದ್ರು. ಮತ್ತೆ ಆ ಭಂಡಾರ ಇದೆಯಲ್ಲ, ಒಬ್ಬ ಹುಡುಗ ಭಂಡಾರ ಹಾಕೊಂಡು ಎದುರು ಕ್ರಾಸ್ ಆಗಿಬಿಟ್ಟ ಅದೇ ಸಂದರ್ಭಕ್ಕೆ ಅವ್ರು ಅನಿಸ್ಬಿಡ್ದು, ಏ ಅದು ಏ ನಾನು ಮರ್ತುಬಿಟ್ಟಿದ್ದೆ ಭಂಡಾರ ಹಾಕಂತ ಹೇಳಿದಾಗ ಭಂಡಾರ ಹಾಕಿದಾಗ ಕ್ಯಾರೆಕ್ಟ್ಗೊಂದು ಬೇರೆಯೇ ಒಂದು ಏನು ರೂಪ ಸಿಕ್ಬಿಡ್ತು. ಸೊ ಹಂಗೆ ಆ ಕ್ಯಾರೆಕ್ಟರ್ನ ಮಾಡ್ಕೊಂಡು ಹೋದೆ. ಬಟ್ ತುಂಬ ಪ್ರೀತಿಯಿಂದ ಮಾಡಿದ್ವಿ ಕ್ಯಾರೆಕ್ಟರ್ನ. ತುಂಬ ಈ ಮೂವಿನೇ ನಮ್ಮ ಮನೆ ಮೂವಿ ಇದು, ಸರಿನಾ? ಇವತ್ತು ಜನ ನೋಡ್ಕೊಂಡು ಹೊರಗೆ ಬಂದಾಗ ಏನು ಅವ್ರು ಪ್ರೈಸ್ ಮಾಡ್ತಿದ್ದಾರೆ, ಏನು ಅವ್ರು ಖುಷಿ ಪಡ್ತಿದ್ದಾರೆ. ಖುಷಿ ಅಂದರೆ ಯಾರು ಖುಷಿಯಿಂದ ಹೊರಗೆ ಬರ್ತಿಲ್ಲ, ಏನೋ ಒಂದು ಆಲೋಚನೆ ಮಾಡ್ಕೊಂಡು ಬರ್ತಿದ್ದಾರೆ, ಏನೋ ಒಂದು ಫೀಲ್ ಮಾಡ್ಕೊಂಡು ಬರ್ತಿದ್ದಾರೆ. ನನಗೂ ಕೂಡ ಮೂವಿ ನೋಡಿದಾಗ ನಾನು ಕೂಡ ಅದೇ ಫೀಲ್ ಮಾಡ್ಕೊಂಡಿದ್ದೆ. ರಾತ್ರಿ ಎಲ್ಲ ಊಟ ಕಡಿದ್ರು, ನಾನು ಊಟಕ್ಕೆ ಹೋಗೇ ಇಲ್ಲ, ಯಾಕಂದ್ರೆ ನನಗೆ ಹೋಗೋಕ್ಕಾಗಿಲ್ಲ. ನನಗೆ ನನ್ನ ಒಳಗಡೆಯಿಂದ ಏನು ಹೇಳ್ತಿತ್ತು, ಏನೋ ನೀನು ತಪ್ಪು ಮಾಡ್ತಿದ್ದೆ ಲೈಫಲ್ಲಿ, ನೀನು ಇದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಆ ಮೂವಿ ನನಗೆ ಹೇಳಿತ್ತು. ಅದೇ ಫೀಲ್ನ ಜನ ಇವತ್ತು ಕೊಡಬೇಕಾದ್ರೆ ತುಂಬ ಖುಷಿ ಆಗ್ತಿದೆ ಸರ್. ನಾವೇನು ಅಂದ್ಕೊಂಡಿದ್ದೀವಿ, ನಾನೇನು ಫೀಲ್ ಮಾಡಿದ್ದೆ, ಜನ ಅದನ್ನು ಫೀಲ್ ಮಾಡ್ತಿದ್ದಾರೆ, ಅದು ಒಬ್ಬ ಡೈರೆಕ್ಟರ್ ಸಕ್ಸಸ್. ಅಮ್ಮನ ಮಿಸ್ ಮಾಡ್ಕೊಂಡ್ರ ಸರ್? ನಾನು ಹೇಳ್ತಿದ್ದೀನಲ್ಲ, ಅವತ್ತು ನಾನು ಊಟಕ್ಕೆ ಹೋಗಿಲ್ಲ. ಮರು ದಿವಸ ಅರ್ಲಿ ಮಾರ್ನಿಂಗ್ ನನ್ನ ಅಮ್ಮನಿಗೆ ಕಾಲ್ ಮಾಡಿದ್ದೆ, ಯಾಕಂದ್ರೆ ಮೂವಿ ನೋಡ್ಕೊಂಡು 10 ಗಂಟೆ ಆಗಿತ್ತು. 10 ಗಂಟೆಗೆ ಅವರೆಲ್ಲ ಮಲಗಿಡ್ತಾರೆ ನಮ್ಮ ಮನೆಯಲ್ಲಿ, ನಾನು ಕಾಲ್ ಮಾಡಕ್ಕೆ ಹೋಗಿಲ್ಲ, ನಿದ್ರೆ ಎಬ್ಸಕ್ಕೆ ಹೋಗಿಲ್ಲ. ಅರ್ಲಿ ಮಾರ್ನಿಂಗ್ ನಾನು ಅವ್ರಿಗೆ ಫೋನ್ ಅಲ್ಲಿ ಮಾತಾಡಿದ ಮೇಲೆ ನನಗೆ ಒಂಥರ ಖುಷಿ ಆಗಿತ್ತು. ಅದರ ನಂತರ ಊರಿಗೆ ಹೋಗ್ಬಿಟ್ಟು ಬಂದೆ, ಒಂದು ಪೂಜೆ ಮಾಡಿಸ್ಕೊಂಡ್ಬಂದೆ. ಸರ್, ಅದು ಹೇಳ್ತೀನಲ್ಲ, ಒಂದು ಮೂವಿ ಕಾಡಬೇಕು ನಿಮಗೆ. ಅದು ಕಾಡೋದಂದ್ರೆ ಏನು, ನಿಮಗೆ ಐ ಓಪನಿಂಗ್, ಮನುಷ್ಯ ಮನುಷ್ಯ ಅಂದ್ರೆ ಏನಂತ ಮನುಷ್ಯನಿಂದನೇ ತಿಳ್ಕೊಳ್ತಿದ್ದೀಯಲ್ಲ ದೊಡ್ಡ ವಿಷಯ, ಅದನ್ನು ಈ ಮೂವಿ ಮಾಡಿದೆ. ಇದನ್ನ ನಂಗೆ ಅವತ್ತೇ ಮಾಡಿತ್ತು, ಇವತ್ತು ಜನಗಳು ಅದನ್ನು ಫೀಲ್ ಮಾಡೋದನ್ನ ನೋಡಿದಾಗ ಖುಷಿ ಆಗ್ತಿದೆ. ನಾವೇನು ಹಾರ್ಡ್ ವರ್ಕ್ ಮಾಡಿದ್ವಿ ಅಲ್ಲಿಗೆ ರೀಚ್ ಆಗಿದೆ ಅನ್ನೋದೊಂದು ಖುಷಿ ಆಗ್ತಿದೆ. ಇವಾಗ ಉತ್ತರ ಕರ್ನಾಟಕಕ್ಕೆ ಹೋಗ್ತೀರಾ, ಇದೇ ಸಮ್ಮರ್ ಇರುತ್ತೆ, ಇದೇ ಟೈಮಲ್ಲಿ ಹೋಗ್ತೀರಾ, ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಚಿತ್ರಗಳು ಇಲ್ಲೇ ಶೂಟ್ ಆಗಿರುತ್ತೆ. ಹೌದೌದು, ಬೆಂಗಳೂರಲ್ಲಿ ಸುತ್ತಮುತ್ತ. ಉತ್ತರ ಕರ್ನಾಟಕಕ್ಕೆ ಬಂದಿರೋ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ಸರ್, ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ಆಫ್ ಆಲ್ ಫುಡ್ಡು ಅಡ್ಜಸ್ಟ್ ಆಗಬೇಕು, ವೆದರ್ ಅಡ್ಜಸ್ಟ್ ಆಗಬೇಕು. ಅಂದರೆ ಬೆವರು ಬರಲ್ಲ, ಅಷ್ಟೊಂದು ಬಿಸಿ ಇರುತ್ತೆ. ಬೆಳಗಿಂದ ಸಂಜೆವರೆಗೆ ನೀರು ಕುಡ್ದಿರ್ತೀವಿ, ಒಂದು ಸ್ವಲ್ಪ ಇದು ಬಂದಿರಲ್ಲ. ರಾತ್ರಿ ಹೋಗ್ಬಿಟ್ಟು ಅಂದರೆ ಸಂಜೆ ಏನದು ಬಂತು ಅಂತಂದರೆ ಎಲ್ಲ ಹಳದಿ 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 ಹಂಗಿರುತ್ತೆ. ಸೊ ಆ ಥರ ಹೀಟಲ್ಲಿ ಮಾಡಿದ್ವಿ. ಬಟ್ ಆ ಊರು ಜನ ನಮಗೇನು ಸಾಥ್ ಕೊಟ್ಟಿದ್ದಾರೆ ಅದರಿಂದ ತೋರಿಸಿ ಯಾವುದೂ ಇಲ್ಲ ಸರ್. ಪ್ರತಿಯೊಬ್ಬರ ಮನೇಲಿ ಊಟ ಹಾಕಿದ್ದಾರೆ, ಅದು ಕೂಡ ಯಾವ ಥರ ಊಟ, ಸುಮ್ಮನೆ ಅನ್ನ ಸಾಂಬಾರಲ್ಲ, ಅದು ಬಗೆ ಬಗೆ ಊಟ. ಒಂದು ಏನೋ ದೀಪಾವಳಿ ಆಗಿರ್ಬೋದು, ಹಬ್ಬಕ್ಕೇನು ಊಟ ಮಾಡ್ತಾರೆ, ಆ ಥರ ಎಲ್ಲ ಕ್ರೀವ್ಗೆ ಬಡಿಸಿದ್ದಾರೆ. ಅವ್ರ ಮನೇಲಿ ಕೂರಕ್ಕೆ ಅಷ್ಟು ಜಾಗ ಇಲ್ಲ, ಆದ್ರೂ 10-15 ಜನ ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋದು, ಆ ಥರ ಮಾಡಿದ್ದಾರೆ. ಎಲ್ಲಾದರೂ ನಾವು ಕೂತಿದ್ರೆ ಅಣ್ಣ ಕಬ್ಬು ಬೇಕಂತ ಕೇಳ್ಬಿಟ್ಟು ಕಬ್ಬು ಹೋಗ್ಬಿಟ್ಟು ತಗೊಂಬರೋದು, ನಾವು ಅಗ್ದೆಲ್ಲ ಜಗದಾಕಿದ್ಮೇಲೆ ಇನ್ನೂ ಬೇಕನ್ನೋದು ಹೋಗ್ಬಿಟ್ಟು ಸೈಕಲಲ್ಲಿ ಹೋಗ್ಬಿಟ್ಟು ತಗೊಂಬರೋದು, ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಸೊ ಆ ಪ್ರೀತಿ ಎದುರಿಗೆ ಆ ವೆದರ್ ಆಗಿರ್ಬೋದು, ಅಲ್ಲಿ ಕಷ್ಟ ಆಗಿರ್ಬೋದು, ಯಾವ್ದು ಕಷ್ಟ ಅಂತ ಅನಿಸಿಲ್ಲ. ಆ ಊರವ್ರು ಗಂಜಿ ಆಳ ಊರವ್ರು ನಮ್ಮನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಸೊ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ಸರ್ ಅದು. ಇವಾಗ ಗಂಜಿಯಾಳ ಗ್ರಾಮದವ್ರು ನೋಡ್ತಿದ್ದಾರೆ ಅಂತ ಹೇಳಿ ಒಂದ್ ಎರಡು ಮಾತುಗಳಲ್ಲಿ ಏನಾದ್ರೂ ಹೇಳ್ಬಿಡಿ. ಯಾಕಂದ್ರೆ ಅವ್ರಿಗೆ ಏನು ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ಈ ಮೂವಿನೇ ಅವ್ರದ್ದು, ಅವರೇ ಕಾಣಿಸ್ಕೊಳ್ಳೋದು, ನಾವೇ ಗೆಸ್ಟ್ ಅಪಿಯರೆನ್ಸ್. ಆ ಊರಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಈ ಮೂವಿಯಲ್ಲಿದ್ದಾರೆ. ನಾನು ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮನ್ನು ಸ್ವಂತ ಮನೆ ಮಕ್ಕಳ ಥರ ನೋಡ್ಕೊಂಡಿದ್ದೀರ ನೀವು. ನಮ್ಗೆ ಸ್ವಲ್ಪ ಕಷ್ಟ ಕೊಟ್ಟಿಲ್ಲ ಆ ಊರಲ್ಲಿ ನಮಗೆ ಶೂಟ್ ಮಾಡೋಕ್ಕೆ. ಏನೇ ಪ್ರಾಬ್ಲಮ್ ಆದ್ರೂ ಆ ಊರವರೇ ನಿಂತು, ಅಂದರೆ ನಮ್ಮ ಗಂಜಾಳದವರು ನಿಂತು ಅದನ್ನು ಸಾಲ್ವ್ ಮಾಡಿದ್ದಾರೆ. ಇವತ್ತೊಂದು ಒಳ್ಳೆ ಮೂವಿ ಕೊಡೋದಕ್ಕೆ, ನಮ್ಮ ಕನ್ನಡ ಇಂಡಸ್ಟ್ರಿ ಕೊಡೋದಕ್ಕೆ ನಿಮ್ಮ ಹೆಲ್ಪ್ ತುಂಬ 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 ದೊಡ್ಡದು. ಸೊ ನೀವೆಲ್ಲ ಮೂವಿ ನೋಡ್ತಿದ್ರೆ ಅಂತ ಗೊತ್ತು, ನಿಮ್ಮ ಊರಿನ ಮೂವಿ, ಇದ್ರ ಜೊತೆಗೆ ನಮ್ಮ ಕರ್ನಾಟಕದ ಎಲ್ಲರೂ ಈ ಮೂವಿನ ನೋಡ್ತಾರೆ. ಸೊ ಗಂಜಾಳ, ಥ್ಯಾಂಕ್ ಯು ವೆರಿ ಮಚ್. ಒಂದು ಯಶ್ ಶೆಟ್ಟಿ ಅನ್ನೋ ಬಗ್ಗೆ ಹೇಳೋದು ಮರೆತುಬಿಟ್ಟೆ. ಇತ್ತೀಚಿನ ಕನ್ನಡರಲ್ಲಿ ಅತಿ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಯಾರ್ದು ದೃಷ್ಟಿ ಆಗದೆ ಇರಲಿ ಫಸ್ಟ್ ಆಫ್ ಆಲ್. ಎರಡನೇದು ಬಂದು ಆ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸ್ತಿದ್ದಾರೆ, ಅದು ನನಗೆ ಖುಷಿ ಕೊಡ್ತಾ ಇರೋದು. ದಯವಿಟ್ಟು ಇಂತಹ ಕಲಾವಿದರ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ. ಈ ಥರದವ್ರು 4 ಜನ ಬೆಳೆದ್ರೆ ನಾಳೆ ನಮ್ಮ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ಅದ್ಭುತ ಕಲಾವಿದನ್ನು
ಕೊಟ್ಟಂಗಾಗುತ್ತೆ, ಇರಿಸ್ಕೊಂಡಂಗಾಗುತ್ತೆ, ಇಲ್ಲಿಂದ ಬೇರೆ ಕಡೆ ಹೋಗದೆ ತರ ಮಾಡ್ಕೊಳ್ಳಿ ಅಂತ ನಾನು ಕಲಾವಿದರಿಗೆ ದಯವಿಟ್ಟು ನೀವು ಸಪೋರ್ಟ್ ಮಾಡಲೇಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಸೊ ಯಶ್ ಶೆಟ್ಟಿಯವರು ಇದೇ ಥರ ಕನ್ನಡ ಚಿತ್ರರಂಗದ ಒಬ್ಬ ದೊಡ್ಡ ಖಳನಾಯಕನಾಗಿ ಬೆಳೀಲಿ, ಹಾಗೆ ಸ್ಕ್ರೀನ್ ಮೇಲೆ ಇದೇ ಥರ ಮುದ್ದಾಗಿ ಕಾಣಿಸ್ಕೊಳ್ಳೋದಲ್ಲದೆ ಹಾಗೆ ನಮ್ಮನ್ನು ಭಯ ಬರೋ ಥರನೂ ಕಾಣಿಸ್ಕೊಳ್ಳಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಯಶ್ ಶೆಟ್ಟಿ ಅನ್ನಂಗೆ ಆಲ್ ದ ಬೆಸ್ಟ್ ನಾನ್ ಬೆಂಗಳೂರಿನ ಚಾನೆಲ್ ಕಡೆಯಿಂದ. ಥ್ಯಾಂಕ್ ಯು.